ನಮಸ್ಕಾರ ರುಚಿ ಕೈರುಚಿ ವೀಕ್ಷಕರಿಗೆ ಸ್ವಾಗತ. ಇವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ ಅಂತೀವಲ್ಲ ಅದು. ಈ ಕಪ್ ಮೆಷರ್ಮೆಂಟಲ್ಲಿ 2 ಕಪ್ಪಷ್ಟು ಸಣ್ಣ ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ. ಅದಕ್ಕೆ 1¾ ಕಪ್ಪಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿರೋವಂಥದ್ದು, ಹಾಗೆಯೇ 4 ಟೇಬಲ್ಸ್ಪೂನ್ ತುಪ್ಪ, 3 ಟೇಬಲ್ಸ್ಪೂನಷ್ಟು ಒಣಕೊಬ್ಬರಿ ತುರಿ, ಹಾಗೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 2 ಏಲಕ್ಕಿ ಕುಟ್ಕೊಂಡಿರೋವಂಥದ್ದು, ಹಾಗೆ 1¼ ಕಪ್ಪಷ್ಟು ಹಾಲು. ಈಗ ಒಂದು ಬಾಂಡ್ಲಿನ ಬಿಸಿಗಿಟ್ಕೊಂಡು ಅದಕ್ಕೆ 1-2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಗೋಡಂಬಿ ಮತ್ತು ಬಾದಾಮಿನ ಫಸ್ಟು ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಸೇರಿಸ್ಕೊಂಡು ಮೂರೂ ಗೋಲ್ಡನ್ ಕಲರ್ ಆಗೋ ತನಕ ಅಲ್ಲಿ ಹುರ್ಕೋಬೇಕು. ಅದಾದಮೇಲೆ 3 ಟೇಬಲ್ಸ್ಪೂನಷ್ಟು ಒಣಕೊಬ್ಬರಿ ತುರಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಒಂಚೂರು ಕ್ರಿಸ್ಪ್ ಆಗೋ ತನಕ ಹುರ್ಕೋಬೇಕು. ಈಗ ಇದಕ್ಕೇ ರವೆ ಸೇರಿಸಿ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೋಬೇಕು. ಇದು ನಿಮಗೆ ಆಗ್ತಾ ಬಂದಾಗ ಗೊತ್ತಾಗತ್ತೆ, ಅದರದ್ದು ಘಮ ಬರುತ್ತೆ ರವೆ ಹುರಿತಾ ಇರೋದು. ಮೀಡಿಯಮ್ ಉರಿಲೇ ಹುರ್ಕೋಬೇಕು, ಉರಿ ದೊಡ್ಡದು ಮಾಡಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದು ಆದಮೇಲೆ ಅದಕ್ಕೆ ಸಕ್ಕರೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ 2 ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಯಾಕೆಂದರೆ ಸಕ್ಕರೆ ಎಲ್ಲ ಕರಗಿ ಅದರ ಜೊತೆ ಹೊಂದ್ಕೊಳ್ಳುತ್ತೆ. ಆಮೇಲೆ ಸ್ಟೌವ್ ಆಫ್ ಮಾಡಿ ಆ ರವೆ ಹುರಿದಿರೋದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ಸ್ಪೂನಷ್ಟು ತುಪ್ಪ, ಹಾಗೆಯೇ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಬೇಕು. ಪೂರ್ತಿ ಹಾಲು ಒಟ್ಟಿಗೆ ಹಾಕ್ಕೊಳ್ಬೇಡಿ, ಆಮೇಲೆ ನೀರು ಆಗ್ಬಿಡುತ್ತೆ, ನೋಡಿಕೊಂಡು ಹಾಕಬೇಕಾಗತ್ತೆ. ನಾನಿಲ್ಲಿ ಫಸ್ಟು 1/2 ಹಾಕ್ಕೊಂಡಿದ್ದೀನಿ ಹಾಲು, ಬಿಸಿ ಇರೋದ್ರಿಂದ ಫಸ್ಟ್ ಇದನ್ನು ಸೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಉಂಡೆ ಕಟ್ಟಕ್ಕೆ ಬರೋ ಹದಕ್ಕೆ ನೋಡಿಕೊಂಡು ಹಾಲು ಸೇರಿಸ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಇದಕ್ಕೆ ಇವಾಗ ಪೂರ್ತಿ ಹಾಲು ಸೇರಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಮೆತ್ತಗೆ ಬರುತ್ತೆ. ಆಮೇಲೆ ಉಂಡೆ ಕಟ್ಕೊಂಡ್ರೆ ರುಚಿಯಾದ ರವೆ ಉಂಡೆ ರೆಡಿ. ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ, ರವೆ ಉಂಡೆ ಟೇಸ್ಟಿಯಾಗೂ ಇರುತ್ತೆ. ತುಂಬ ಬಿಸಿಲು ಉಂಡೆ ಕಟ್ಟೋಕ್ಕಾಗಲ್ಲ, ಒಂದು 5 ನಿಮಿಷ ಅದು ಆರಕ್ಕೆ ಬಿಟ್ಟು ಆಮೇಲೆ ಉಂಡೆ ಕಟ್ಕೋಬೇಕು. ಹಾಲು ಹಾಕಿದ್ಮೇಲೆ ಅದು ಸಕ್ಕರೆ ಜೊತೆ ಬಿಸಿಗೆ ನೀರು ಆಗಿಬಿಡುತ್ತೆ, ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಉಂಡೆ ಕಟ್ಕೋಬೇಕಾಗತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡೋದು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.